हेलो एल्लरिगू नमस्कार वेलकम बैक टू माय यूट्यूब चैनल मिस्टर बैकलॉग अवरिगे इवत्तु नानु निमगे एल्ली कर्को बंदिदीनि अंद्रे मंगळूरल्लिरो वन आफ् द फेमस हिल्लिगे हिल जास्ति सिटियिंद दूर एनिल्ल सिटी ओळगेने इदे ಎಲ್ಲಿ ಅಂದರೆ ಮರೋಲಿ ಹತ್ರ ಮರೋಲಿ ಹತ್ರ ಇದ್ರ ಹೆಸರು ಬಂದು ಹೋಲಿ ಇಲ್ಲ ಅಂತ ಮರೋಲಿ ನಮ್ಮ ಕಪಿತಾ ನೀವು ಕಾಲ್ ಸ್ಕೂಲ್ ಆರ್ ಕಾಲೇಜಿದು ಆಪೋಸಿಟ್ ಇರೋ ರೋಡಲ್ಲಿ ಲೆಫ್ಟ್ ಸೈಡಲ್ಲೇ ಇದೆ ಒಳಗೆ ಮೇಲೆ ಬಂದರೆ ಸಿಗುತ್ತೆ ಜಾಗ ಸ್ಪೆಷಾಲಿಟಿ ಏನಂದರೆ ಈ ಜಾಗ ಕಟ್ಟಿದ್ದು 1993 ಅಲ್ಲಿ ಕಟ್ಟಿಸಿದ್ದು ಪೌಲ್ ರಾಡ್ರಿಗಸ್ ಅಂತ ಅದರಿಂದ ಒಂದು ಚಿಕ್ಕ ಸ್ಟೋರಿ ಇದೆ ಆ ಚಿಕ್ಕ ಸ್ಟೋರಿನ ಹೇಳ್ತೀನಿ ಕೇಳಿ 1978 ಅಲ್ಲಿ ಈ ಜಾಗನ ಒಬ್ಬರು ತಗೊಂಡಿದ್ರು ಅವ್ರು ಯಾರಂದರೆ ದೇವೇಂದ್ರ ಅಂತ ಹಿಂದೂ ಪರ್ಸನ್ ತಗೊಂಡಿದ್ರು ತಗೊಂಡು ಅವ್ರಿಗೆ ಈ ಜಾಗದ ಬಗ್ಗೆ ಏನು ಗೊತ್ತಿರಲಿಲ್ಲ ಅಂದರೆ ಇದು ಹಿಲ್ ಸ್ಟೇಷನ್ ಅವ್ರಿಗೆ ಮನೆ ಕಟ್ಟಕ್ಕಂತ ತೊಗೊಂಡಿದ್ರು ಅನಿಸುತ್ತೆ ತುಂಬ ಸಮಯ ಹಿಂಗೇನೆ ಇಟ್ಟಿದ್ರು ಇದನ್ನ ಆವಾಗ ಇಲ್ಲಿ ಬಿಲ್ಡ್ ಮಾಡೋಕ್ಕೆ ಅಂತ ಮನೆನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ ಅವ್ರ ಹತ್ರ ಸ್ವಲ್ಪ ದುಡ್ಡಿತ್ತು ಆಮೇಲೆ ಕನ್ಸ್ಟ್ರಕ್ಷನ್ನ ಮುಂದೆ ಮಾಡೋಕ್ಕಾಗಿಲ್ಲ ಯಾಕಂದರೆ ಅವ್ರಿಗೆ ಸ್ವಲ್ಪ ದುಡ್ಡಿಂದು ಅವಶ್ಯಕತೆ ಇತ್ತು ಆವಾಗ ಇವರು ಯಾರು ಮಿಸ್ಟರ್ ಪೌಲ್ ರಾಡ್ರಿಗಸ್ ಅವರು ಹೋಗಿ ಕೇಳ್ತಾರೆ ಈ ಜಾಗನ ನಂಗೆ ಮಾರ್ತೀರಾ ಅಂತ ಆವಾಗ ಅವ್ರು ಒಪ್ಕೊಳ್ತಾರೆ ಅಷ್ಟೊತ್ತಿಗೆ ಥರ್ಡ್ ಪಾರ್ಟಿ ಬಂದು ಈ ಜಾಗನ ನನಗೆ ಮಾರಿ ನಾನು ನಿಮಗೆ ಜಾಸ್ತಿ ಪ್ರೈಸ್ ಕೊಡ್ತೀನಿ ಅಂತ ಅದಕ್ಕೆ ಆಬ್ವಿಯಸ್ಲಿ ದುಡ್ಡು ಅನ್ಬೇಕಾದ್ರೆ ಯಾರೇ ಇದ್ದರು ದೇ ಸೀ ದ ಬಿಗ್ ಅಮೌಂಟ್ ಬಿಗ್ ಅಮೌಂಟ್ ನೋಡಿ ಓಕೆ ನಾನು ತಗೊಳಕ್ಕೆ ರೆಡಿ ನಾನು ತಗೊಳ್ತೀನಿ ಇಷ್ಟು ಡಬಲ್ ನೀವು ಕೊಡೋಕ್ಕೆ ರೆಡಿ ಇದ್ದೀರ ಅಂತ ಅದಕ್ಕೆ ಇವರು ಓಕೆ ಅಂತ ಒಪ್ಪಿದ್ದಾರೆ ಅದೆಲ್ಲ ಡೀಲೆಲ್ಲ ಆಗಬೇಕಾದ್ರೆ ಒಂದಿನ ರಾತ್ರಿ ದೇವೇಂದ್ರ ಅವ್ರ ವೈಫಿಗೆ ರಾತ್ರಿ 3 ಗಂಟೆ ಅಷ್ಟೊತ್ತಿಗೆ ಕನ್ಸು ಬೀಳುತ್ತೆ ಏನ ಕನ್ಸು ಅಂದರೆ ಯೇಸು ಕ್ರಿಸ್ತರು ಅವರ ಕನಸಲ್ಲಿ ಈ ಜಾಗನ ನನಗೋಸ್ಕರ ನನ್ನ ದೇವಾಲಯ ಮಾಡೋಕ್ಕೆ ಕೊಡು ಅಂತ ಆವಾಗ ಅವ್ರು ಹೋಗಿ ಈ ದೇವಾಲಯನ ಕೊಡಿ ಅಂತ ಹೇಳಿದಾಗ ಅವ್ರು ಅಷ್ಟು ಇದು ಮಾಡಲ್ಲ ಆಮೇಲೆ ಅವ್ರ ವೈಫ್ ಅದನ್ನೆಲ್ಲ ಅವರ ಗಂಡನ ಹತ್ರ ಹೇಳಿ ಅವ್ರು ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಮಿಡಿಯೇಟಾಗಿ ಪೌಲ್ ಅವ್ರನ್ನ ಕರೆದು ಈ ಜಾಗನ ಅವ್ರಿಗೆ ಸೇಲ್ ಮಾಡ್ತಾರೆ ಆ ಸೇಲ್ ಮಾಡಿದ ಜಾಗದಲ್ಲಿ ಪೌಲ್ ಅವರು 1993 ಈ ಜಾಗನ ಬಿಲ್ಡ್ ಮಾಡ್ತಾರೆ ಇದನ್ನ ಹೋಲಿ ಇಲ್ಲಂತ ಹೆಸರಿಡ್ತಾರೆ ಈಗ ಫೇಮಸ್ ಮಂಗಳೂರಲ್ಲಿ ಎಲ್ಲರೂ ಇಲ್ಲಿ ಬಂದು ಅವ್ರವ್ರ ಬೇಡಿಕೆನ ಎಲ್ಲ ದೇವ್ರ ಮುಂದೆ ಇಟ್ಟು ಅವರು ಚೆನ್ನಾಗಿ ದೇವ್ರ ಮುಂದೆ ಎಲ್ಲ ಇಟ್ಟು ಆಮೇಲೆ ಪ್ರೇಯರ್ ಮಾಡ್ಕೊಂಡು ಹೋಗ್ತಾರೆ ಇಟ್ಸ್ ಒನ್ ಆಫ್ ದ ರಿಲಿಜಿಯಸ್ ಬಿಲೀವ್ ಅಂತ ಹೇಳ್ತೀವಿ ಬಿಲೀವ್ ಫಸ್ಟ್ ಈಗ ನೀವು ಯೋಚಿಸ್ಬೋದು ಇವತ್ತು ನಾನು ಏನು ಶೇಡ್ಸ್ ಎಲ್ಲ ಹಾಕ್ಕೊಂಡು ಆ ಗ್ಲಾಸ್ ಹಾಕೋದೆ ಕಣ್ಣು ಕಾಣುತ್ತೆ ಇಲ್ವ ಅಂತ ಕಣ್ಣು ಕಾಣುತ್ತೆ ಯಾಕಂದರೆ ಈ ಶೇಡ್ಸಲ್ಲಿ ಪವರ್ ಇದೆ ಇಲ್ಲ ಅಂದರೆ ನನಗೆ ಸ್ವಲ್ಪ ಲಾಂಗ್ ಸೈಡ್ ಪ್ರಾಬ್ಲಮ್ ಇದೆ ಲಾಂಗ್ ಸೈಡಲ್ಲಿ ಕಾಣಲ್ಲ ಅದಕ್ಕೆ ಈ ಸ್ಪೆಕ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಆಮೇಲೆ ಇಷ್ಟೊತ್ತು ಬಿಸಿಲಿತ್ತು ಅದಕ್ಕೆ ಶೇಡ್ಸ್ ಹಾಕಿದ್ದೆ ಈಗ ಸ್ವಲ್ಪ ಬಿಸಿಲೋಗಿದೆ ಅದಕ್ಕೆ ಶೇಡ್ಸ್ ತೆಗ್ದಿ ಶೇಡ್ಸ್ ತೆಗ್ದಿಲ್ಲ ಶೇಡ್ಸ್ ಹಾಕೊಂಡಿದ್ದೀನಿ ಯಾಕಂದರೆ ಈಗ ಸ್ವಲ್ಪ ಮಳೆಗಾಲ ಮಧ್ಯಾಹ್ನ 3 ಗಂಟೆ ಆಗಿದೆ ಒಳ್ಳೆ ಟೈಮೇ ಸಮಯ ಅದಕ್ಕೆ ಈಗ ನಿಮ್ಗೆ ಹೇಳಿದ ಥರ ಈ ಜಾಗ ಎಷ್ಟು ಹಿಂದೆ ಕಟ್ಟಿದೆ ಅಂತ ನಿಮ್ಗೆ ಗೊತ್ತಾಯಿತು ಒಳಗೇನಿದೆ ಮೇಲೇನಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಈಗ ಒಳಗೆ ಹೋಗ್ತಿದ್ದೀನಿ ಆದರೆ ಒಳಗೆ ಗೊತ್ತಿಲ್ಲ ಶೂಟ್ ಮಾಡ್ಬೋದಾ ಅಂತ ಆದರೆ ಸೈಲೆಂಟಾಗಿರಬೇಕು ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಲ್ಲ
ಬನ್ನಿ ಈಗ ಮೇಲೆ ಹೋಗೋಣ, ಮೇಲೆ ಏನೆಲ್ಲ ಇದೆ ಅಂತ ನೋಡೋಣ. ಬನ್ನಿ ಮೇಲೆ ತೋರಿಸ್ತೀನಿ, ಮೇಲೆ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಓಕೆ, ಜಾಗದಲ್ಲಿ ಇನ್ನೊಂದೇನೋ ಸ್ಪೆಷಲಾಗಿ ಕಾಣಿಸ್ತು. ಏನು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಕಲ್ಲಿದೆ ನೋಡಿ. ಎಷ್ಟು ಹಳೇದಂತ ನನಗೆಲ್ಲ ಕೇಳೋಕ್ಕೆಲ್ಲ ಹೋಗ್ಬೇಡಿ, ನನಗೂ ಗೊತ್ತಿಲ್ಲ. ಆದರೆ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದರ ಸುತ್ತ ಪಾಟ್ಸ್ ಇಟ್ಟಿದ್ದಾರೆ, ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕಪ್ಪಗಿದೆ ಕಲ್ಲು, ಈಗ ಮಳೆಗೆ ಕಪ್ಪು ಕಾಣಿಸ್ತಿದೆ. ಇಲ್ಲಾಂದರೆ ಇದು ಮೋಸವಾಗಲಿ ಈ ಥರ ರೆಡ್ ಇರುತ್ತೆ ನೋಡಿ, ಈ ಥರ ರೆಡ್ ಇರುತ್ತೆ. ಆದರೆ ಇವತ್ತು ಕಪ್ಪಗಿದೆ ಕಾಣಿಸುತ್ತ ನೋಡಿ ನೋಡಿ, ಈ ಕಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕಾಣಿಸ್ತಿದೆಯಾ ಈ ಕಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಂದು. ಅದ್ರ ಮೇಲೆ ಇಲ್ಲಿ ಕಟ್ಟಿಂಗ್ಸ್ ನೋಡಿ, ಈ ಕಟ್ಟಿಂಗ್ಸು ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ಈ ಕಲ್ಲು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಹೈವೇ ಕೇರಳ ಟು ಮುಂಬೈ ಗೋವಾ ಅಲ್ಲಿ ಕನೆಕ್ಟ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ಪಂಪೆಲ್ ಸಿಗುತ್ತೆ, ಆ ಪಂಪೆಲಿಂದ ನಾವು ಸಿಟಿಗೆ ಎಂಟರ್ ಆಗೋದು. ಅದು ಯಾವ ಸೈಡಿಂದ ಬಂದರೆ ಬ್ಯಾಂಗ್ಳೂರ್ ಸೈಡಿಂದ ಬಂದರೆ ನಮಗೆ ಪಂಪೆಲ್ ಸಿಗುತ್ತೆ, ಈ ಕಡೆ ನಾವು ಮುಂಬೈ ಸೈಡಿಂದ ಬಂದರೆ ನಂತೂರ್ ಸರ್ಕಲ್ ಸಿಗುತ್ತೆ, ಮತ್ತು ಅದಕ್ಕೂ ಮೊದಲು ಕೊಟ್ಟಾರ ಅದೆಲ್ಲ ಸಿಗುತ್ತೆ, ಅಲ್ಲಿಂದನೂ ಎಂಟರ್ ಆಗ್ಬೋದು ಸಿಟಿಯೊಳಗೆ. ಆದರೆ ಇದು ಈ ಪಾಯಿಂಟಿಂದ ಈ ವ್ಯೂ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದಲ್ಲ ನೋಡಿ. ಆ ಲಾರಿ ಎಲ್ಲ ಚಿಕ್ಕ ಆಟೋ ಸಂಬಂಧ ಎಲ್ಲ ಕಾಣ್ತಿದೆ, ಸಖತ್ತಾಗಿದೆ ಮಾತ್ರ. ಏನು ಹೇಳಿ, ಓವರಲ್ಲಿ ಜಾಗನೇ ಚೆನ್ನಾಗಿ ಕಾಣಿಸ್ತಿದೆ, ಇನ್ನೇನು ಬೇಕು, ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ, ಈ ಜಾಗನೇ ಚೆನ್ನಾಗಿ ಕಾಣಿಸ್ತಿದೆ, ಇನ್ನೇನು ಬೇಕು ಹೇಳಿ ಅಲ್ವಾ. ಬನ್ನಿ ಮುಂದೆ ತೋರಿಸ್ತೀನಿ, ಹೋಗೋಣ ನೋಡಿ. ಆದಷ್ಟು ಝೂಮ್ ಮಾಡಿದ್ದೀನಿ, ಅಲ್ಲಿ ನಿಮಗೆ ಒಂದು ಲೈನ್ ಥರ ಕಾಣ್ತಿರ್ಬೋದು, ಅದು ಸಮುದ್ರ ನೋಡಿ. ಸಿಟಿ, ಸಮುದ್ರ, ಬೆಟ್ಟ, ಮೂರು ಎಷ್ಟು ಸಖತ್ತಾಗಿ ಕಾಣ್ತಿದಲ್ಲ. ಇಂಥ ಜಾಗಕ್ಕೆ ಒಂದ್ಸಲಿನಾದ್ರು ಬಂದು ವಿಸಿಟ್ ಮಾಡಿ ಮಂಗಳೂರಿಗೆ ಬಂದರೆ, ಇದನ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒನ್ ಆಫ್ ದ ಪೀಸ್ಫುಲ್ ಜಾಗ ಅಂತಲೇ ಹೇಳ್ಬೋದು. ನಿಮಗೆ ಬೇರೆ ಎಲ್ಲಿ ಪೀಸ್ ಸಿಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತ್ರ ನಿಜ ಪೀಸ್ ಸಿಗುತ್ತೆ. ಒಂದ್ಸಲಿನಾದ್ರು ಬನ್ನಿ. ಆದರೆ ಒಂದು ಸಜೆಷನ್, ಯಾವತ್ತು ಮಧ್ಯಾಹ್ನ ಬರೋಕ್ಕೆ ಹೋಗಬೇಡಿ, ಆಮೇಲೆ ಸೆಕೆ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ. ಓಕೆ, ನೋಡಿದ್ರಲ್ಲ ನಮ್ಮ ಮ್ಯಾಂಗ್ಳೂರಲ್ಲಿರೋ ಈ ಪವಿತ್ರ ಜಾಗನ. ಈ ಜಾಗಕ್ಕೆ ಎಷ್ಟೋ ಜನ ಅವ್ರದ್ದು ಪ್ರೇಯರ್ನ ದೇವ್ರ ಮುಂದೆ ಇಡೋಕ್ಕೆ ಬರ್ತಾರೆ. ಆಮೇಲೆ ಈ ಜಾಗ ಬೆಟ್ಟದ ಮೇಲೆ ಇರೋದ್ರಿಂದ ಒಳ್ಳೆ ವ್ಯೂಸ್ ಇದೆ. ವ್ಯೂ ನೋಡೋಕ್ಕಾದ್ರೂ ಬರ್ಬೋದು, ಪ್ರೇಯರ್ ಮಾಡೋಕ್ಕಾದ್ರೂ ಬರ್ಬೋದು, ಎರಡು ಮಾಡೋಕ್ಕೆ ಬಂದರೂ ತುಂಬ ಒಳ್ಳೆಯದು. ದಯವಿಟ್ಟು ಎರಡು ಮಾಡೋಕ್ಕೆ ಬನ್ನಿ, ಯಾಕೆ ಬಿಡ್ತೀರಾ? ಮತ್ತು ಇಲ್ಲಿ ಬರೋದಿದ್ರೆ ಮಾತ್ರ ಮಧ್ಯಾಹ್ನ ಬರೋಕ್ಕೆ ಹೋಗಬೇಡಿ, ಬಿಸಿಲು ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಮಳೆ ಟೈಮಲ್ಲಿ ಈಗ ಮಳೆ ಇಲ್ಲ, ಮಳೆ ಇದ್ರೆ ಮಾತ್ರ ಮಳೆ ಟೈಮಲ್ಲಂತೂ ಮನೆಯಿಂದ ಆಚೆ ಕಾಲಿಡೋಕ್ಕಾಗಲ್ಲ. ಬೆಸ್ಟ್ ಟೈಮ್ ಅಂದರೆ ಚಳಿಗಾಲ. ಚಳಿಗಾಲದಲ್ಲಿ ಬನ್ನಿ, ಎಂಜಾಯ್ ಮಾಡ್ಕೊಂಡೋಗಿ, ಮಂಗಳೂರಿನ ಸವೀರಿ. ಯಾಕಂದರೆ ಮಂಗಳೂರಲ್ಲಿ ತುಂಬ ಜಾಗಗಳಿದೆ, ಎಕ್ಸ್ಪೆಷಲಿ ಬೀಚಸ್ ಇದೆ, ಬೆಟ್ಟಗಳಿದೆ, ಮತ್ತು ಎಲ್ಲ ಥರನೂ ಇದೆ, ಏನಿಲ್ಲ ಅಂತ ಇಲ್ಲ. ಅದಕ್ಕೆ ಮಂಗಳೂರಿಗೆ ಬನ್ನಿ, ಎಂಜಾಯ್ ಮಾಡಿ. ಯಾಕಂದರೆ ನಾನು ಯಾಕೆ ನೀವು ಮಳೆ ಟೈಮಲ್ಲಿ ಬರಬೇಡಿ ಅಂತ ಹೇಳಿದ್ದಂದರೆ ಸೆಕೆ ಟೈಮಲ್ಲಿ ಯಾಕೆ ಬರಬೇಡಿ ಅಂತ ಹೇಳಿದಂದರೆ, ಇಲ್ಲಿ ಸೆಕೆಗೆ ತುಂಬ ಬಿಸಿಲಿರುತ್ತೆ, ತುಂಬ ಸೆಕೆ ಇರುತ್ತೆ. ಬೆವರು ಹಂಗೇನೆ ನೀರು ಥರ ನೀವು ಸ್ನಾನ ಮಾಡಿದ್ರು, ಸ್ನಾನ ಇನ್ನೊಂದು ಹತ್ಸಲಿ ಮಾಡಿದ್ರು ನೀವು ಬೆವರನ್ನ ಮಾತ್ರ ತಡೆಯೋಕ್ಕಾಗಲ್ಲ, ಅಂಥ ಬಿಸಿಲಿರುತ್ತೆ. ಅದಕ್ಕೋಸ್ಕರನಾದರೂ ನೀವು ಇಲ್ಲಿ ಚಳಿ ಟೈಮಲ್ಲಿ, ಇವತ್ತು ಬಿಸಿಲಿಲ್ಲ ನೋಡಿ, ಅದಕ್ಕೆ ನಾನು ಆರಾಮಾಗಿದ್ದೀನಿ. ತಣ್ಣಗೆ ಗಾಳಿ ಬೇರೆ ಹೊಡಿತಾ ಇದೆ, ಆರಾಮಾಗಿದೆ. ನೋಡೋಣ, ಸ್ಪೆಕ್ಸ್ ತೆಗಿತೀನಿ. ಓಕೆ ನೋಡಿ, ನಾನು ಸ್ಪೆಕ್ಸ್ ತೆಗೆದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಸ್ಪೆಕ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೀನ ಅಥವಾ ಸ್ಪೆಕ್ಸ್ ಇಲ್ಲ ಅಂದರೆ ಚೆನ್ನಾಗಿ ಕಾಣ್ತೀನಿ ಅಂತ ಇಲ್ಲ.
ದಯವಿಟ್ಟು ನಮ್ಮ ಮಂಗಳೂರು ಬಗ್ಗೆ ಬೇರೆ ಬೇರೆ ಜಾಗದಲ್ಲಿರೋ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲರಿಗೂ ಕಳಿಸಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ಫುಲ್ಲು ಗ್ರೀನರಿ ಇದೆ, ಫುಲ್ ಗ್ರೀನರಿ, ಅಲ್ಲೆಲ್ಲ ಗ್ರೀನರಿ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನವಿಲುಗಳಿದೆ, ಕೋತಿಗಳಿದೆ. ಆ ನವಿಲ್ದು ಸೌಂಡ್ ಆಗಲಿಂದ ಕೇಳ್ತಾ ಇತ್ತು, ಸ್ವಲ್ಪ ಸೈಲೆಂಟ್ ಆಯಿತು, ಆಗಲಿಂದ ಕುಯ್ ಕುಯ್ ಅಂತ ಕೂಗ್ತಾ ಇತ್ತು. ಕೇಳಕ್ಕೆ ಚಂದ, ನವಿಲ್ ಅಂದಮೇಲೆ ಯಾರಿಗೆ ಚಂದ ಇಲ್ಲ? ನ್ಯಾಷನಲ್ ಆ್ಯನಿಮಲ್, ನ್ಯಾಷನಲ್ ಬರ್ಡ್, ಸಾರಿ, ನ್ಯಾಷನಲ್ ಬರ್ಡ್. ಅದಕ್ಕೆ ನೋಡಿ, ಇಲ್ಲೆಲ್ಲ ತುಂಬ ಆ್ಯನಿಮಲ್ಗಳಿದೆ. ಈಗ ತಾನೆ ಅಲ್ಲಿ ಎಲ್ಲೋ ಒಂದು ಮನೆ ಮೇಲೆ ಕೋತಿಗಳನ್ನ ನೋಡಿದೆ, ಎರಡು ಮರಿಗಳು. ಅರೆ, ಕ್ಲಿಪ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಫಾಸ್ಟ್ ಇತ್ತು, ಅದು ಓಡೋಗ್ತಿತ್ತು, ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ. ನಮ್ಮದು ಒಂದು ಜಾತಿನೇ, ನಮ್ಮ ಜಾತಿನೇ ಕೋತಿ ಜಾತಿ. ಕಪಿ ಚೇಷ್ಟೆ ಮಾಡೋದೇ ನಮಗಿಷ್ಟ. ಅದಕ್ಕೆ ನಿಮಗೇನಾದರೂ ಇಂಥ ಪ್ರಾಣಿಗಳ ಮೇಲೆ ಆಸೆ ಇದ್ದರೆ ನಂಗೆ ಹೇಳಿ, ಆಯಿತಾ? ನಿಮ್ಮ ಫೇವ್ರೇಟ್ ಆ್ಯನಿಮಲ್ನ ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಯಾವ್ದು ನಿಮ್ಮ ಫೇವ್ರೇಟ್ ಆ್ಯನಿಮಲ್ ಅಂತ ನೋಡೋಣ. ಎಷ್ಟು ಜನರು ನಾಯಿ ಬೆಕ್ಕು ಹೇಳ್ತಾರಂತ. ಇನ್ನೊಂದೇನು ಗೊತ್ತಾ, ನಮ್ಮ ಇಂಡಿಯಾದಲ್ಲಿ ಹಾವುಗಳು ಲೀಗಲ್ ಇದೆ ಸಾಕೋಕ್ಕೆ. ಎಂಥ ಹಾವುಗಳಂದರೆ ಎಲ್ಲ ಇಂಪೋರ್ಟೆಡ್ ಹಾವುಗಳು. ತುಂಬ ಪೈಥನ್ಗಳಿದೆ, ಬಾಲ್ ಪೈಥನ್ ಆಗಲಿ, ಬೇರೆ ಎರಡು ಮೂರು ವೆರೈಟೀಸ್ ಪೈಥನ್ಗಳಿದೆ. ಪೈಥನ್ಗಳು ಸೇಲಿಗಿದೆ, ನೋಡ್ಬೋದು. ಯಾಕೆಂದರೆ ತುಂಬ ಜನರಿಗೆ ವಿಷಯನೇ ಗೊತ್ತಿಲ್ಲ, ಪೈಥನ್ನ ಸಾಕ್ಬೋದಂತ. ಆದರೆ ಇಂಡಿಯನ್ ಪೈಥನ್ ಅಲ್ಲ, ಅದೆಲ್ಲ ಇಂಪೋರ್ಟೆಡ್ ಮಾಡಿರೋದು. ಇಂಡಿಯನ್ ಯಾವುದೇ ಸ್ನೇಕ್ ಆಗಲಿ, ಯಾವುದೇ ಆ್ಯನಿಮಲ್ ಆಗಲಿ ಸಾಕಂಗಿಲ್ಲ, ವೈಲ್ಡ್ ಆ್ಯನಿಮಲ್ಸ್. ಅದೇ ಬೇರೆ ಕಂಟ್ರಿದಾದರೆ ನಾವು ಸಾಕ್ಬೋದು. ಅದಕ್ಕೋಸ್ಕರ ನಾನು ನಿಮ್ಗೆ ಜಸ್ಟ್ ಒಂದು ಅವೇರ್ ಮಾಡ್ತಿದ್ದೀನಿ, ಪೈಥನ್ನ ಸಾಕ್ಬೋದು ಇಂಡಿಯಾದಲ್ಲಿ. ಅದು ಗೊತ್ತಿರಲಿಲ್ಲ ಅಂದರೆ ಗೊತ್ತು ಮಾಡ್ಕೊಳ್ಳಿ, ಗೂಗಲ್ ಮಾಡಿ. ಗೂಗಲ್ ಇರೋದು ಯಾಕೆ ನಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ? ಗೂಗಲ್ ಮಾಡಿ, ಇನ್ನೂ ಇನ್ಫಾರ್ಮೇಷನ್ ನಾನು ಕೊಡ್ತಿದ್ದೀನಿ ನೋಡಿ. ಇಷ್ಟು ಕೊಟ್ಟರೆ ಇನ್ನು ಗೂಗಲ್ ಮಾಡೋದು ನಿಮ್ಗೆ ಗೊತ್ತು ತಾನೆ? ಮಾಡಿ, ಯಾರಿಗೆ ಪೈಥನ್ ಎಲ್ಲ ಇಷ್ಟ ಅವರೆಲ್ಲ ಜೈ ಅಂತ ಹಾಕಿ ನೋಡೋಣ, ಆಯಿತಾ? ಹೊರಟೆ ಈಗ ನಾನು. ಓಕೆ, ಈಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮಗೆಲ್ಲ ಖುಷಿಯಾಗಿದ್ದರೆ ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ. ನಾನು ಆದಷ್ಟು ರಿಸರ್ಚ್ ಮಾಡಿ ಹೋಗ್ತೀನಿ ಆ ಜಾಗಕ್ಕೆ, ಹೋಗಿ ಅಂಥ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಆಮೇಲೆ ಇದು ನಂದು ಟ್ರಾವೆಲಿಂಗ್ ವ್ಲಾಗ್ ಅಲ್ಲ, ನಂದು ಡೈಲಿ ವ್ಲಾಗು ಮಿಕ್ಸ್ ಇದೆ, ಟ್ರಾವೆಲಿಂಗ್ ವ್ಲಾಗು ಮಿಕ್ಸ್ ಇದೆ. ಫ್ರೀ ಇದ್ದೆ ಇವತ್ತು, ಹಂಗೇ ಎದ್ದು ಹಂಗೇ ಓಡಿ ಬಂದಿದ್ದು. ನನ್ನ ಪ್ಲ್ಯಾನ್ ಏನೂ ಇರಲಿಲ್ಲ ಹೋಗಬೇಕು ಮಾಡಬೇಕಂತ, ಯಾಕಂದರೆ ಫ್ರೀ ಇದ್ದೆ, ಅದಕ್ಕೆ ಎದ್ದು ಓಡಿ ಬಂದೆ, ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಏನಂದರೆ, ಈ ಮಂಗಳೂರಲ್ಲಿ ತುಂಬ ಜಾಗಗಳಿದೆ, ಅದೇ ತುಂಬ ಜನರಿಗೆ ಗೊತ್ತಿಲ್ಲ, ಅದನ್ನೇ ತೋರಿಸೋದಕ್ಕೆ ನಾನಿದ್ದೀನಿ. ದಯವಿಟ್ಟು ನೋಡಕ್ಕೆ ನೀವಿದ್ದೀರಾ, ಅದಕ್ಕೆ ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಯು, ಬಾಯ್.